ನಮ್ಮ ನಾಡಿ 90.4 ಎಫ್ಎಂ ನಲ್ಲಿ ಈಗ ನಮ್ಮ ಸಂಗೀತ ಶಾಲೆ ದಾಸರ ಪದಗಳನ್ನ ಕೀರ್ತನೆಗಳನ್ನ ಹೇಳಿಕೊಡಲಿದ್ದಾರೆ ಸಂಗೀತ ವಿದ್ವಾಂಸರಾದ ಡಾಕ್ಟರ್ ಮುರಳೀಧರ್ ಕಂಚಿ. ಇವರು ವೃತ್ತಿಯಲ್ಲಿ ವೈದ್ಯರಾಗಿದ್ದು ಬೆಂಗಳೂರಿನ ಬೊಮ್ಮಸಂದ್ರದಲ್ಲಿರುವ ನಾರಾಯಣ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಕ್ ಸೈನ್ಸ್ ನಲ್ಲಿ ಅನಸ್ಥೇಷಿಯಾ ಹಾಗೂ ಕ್ರಿಟಿಕಲ್ ಕೇರ್ ವಿಭಾಗದಲ್ಲಿ ಸೀನಿಯರ್ ಕನ್ಸಲ್ಟೆಂಟ್ ಹಾಗೂ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈಗ ನಮಗಾಗಿ ನಮ್ಮ ಸಂಗೀತ ಶಾಲೆ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಶ್ರೀಕಾಂತ್, ಪದ್ಮನಾಭ್, ರಮೇಶ್ ಬನ್ನಿ ಕೂತ್ಕೊಳ್ಳಿ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇವತ್ತು ನಾವು ಪುರಂದರದಾಸರ ದೇವರ ನಾಮ ಒಂದು ಪಾಠ ಮಾಡೋಣ. ಸರಿ. ಇದು ರಾಗಮಾಲಿಕದಲ್ಲಿ ರಚಿಸಲ್ಪಟ್ಟಿದೆ. ಈ ದೇವರ ನಾಮದಲ್ಲಿ 5 ರಾಗಗಳಿವೆ. ಫಸ್ಟ್ ರಾಗ ಕುರಂಜಿ, 2 ರಾಗ ಯಮುನಾ ಕಲ್ಯಾಣಿ, 3 ರಾಗ ದರ್ಬಾರಿ ಕನ್ನಡ, 4 ರಾಗ ಸಿಂಧು ಭೈರವಿ, 5 ರಾಗ ಮಣಿರಂಗು. ಇದು ಕ್ಷೀರಾಬ್ದಿ ಕನ್ನಿಕೆ ಎಂಬ ಶಬ್ದದಲ್ಲಿ ಶುರುವಾಗುತ್ತೆ. ಇದು ಆದಿತಾಳದಲ್ಲಿ ರಚಿಸಲ್ಪಟ್ಟಿದೆ. ಕುರಂಜಿ ರಾಗ ಬಗ್ಗೆ ನಿಮ್ಗೇನಾದ್ರೂ ಗೊತ್ತೇನ್ರಿ? ಕುರಂಜಿ ರಾಗ ಧೀರ ಸಂಕಲಾಭರಣದಲ್ಲಿ ಜನ್ಯ ಆಗುತ್ತೆ. 29 ಮೇಳಕರ್ತ. ಇದು ದೈವತಾಂತ್ಯ ರಾಗ. ಈ ರಾಗ ಮಧ್ಯಮ ಶ್ರುತಿಯಲ್ಲಿ ಹಾಡಬೇಕು. ಇದು ಸಂಪೂರ್ಣ ರಾಗ, ಆದರೆ ಈ ರಾಗದಲ್ಲಿ ದೈವತ ಮೇಲೆ ಸಂಚಾರಗಳು ಇಲ್ಲ. ಮಧ್ಯಮ ಸ್ಥಾಯಿ ದೈವತ ಮೇಲೆ ಸಂಚಾರಗಳು ಇಲ್ಲ. ಈ ರಾಗ ತುಂಬ ರಂಜಕವಾದ ರಾಗ. ಸೀತಾ ಕಲ್ಯಾಣ ವೈಭೋಗಮೇ, ಬ್ರೂಹಿ ಮುಕುಂದೇತಿ, ಮುದ್ದುಗಾರೆ ಯಶೋದ, ಕ್ಷೀರಾಬ್ಧಿ ಕನ್ಯಕು ಇತ್ಯಾದಿ ರಚನೆಗಳು ಈ ರಾಗದಲ್ಲಿ ರಚಿಸಲ್ಪಟ್ಟಿವೆ. ಆದ್ಯದಲ್ಲಿ ನಾವು ಆರೋಹಣ ಅವರನ್ನು ನೋಡೋಣ. ಮಧ್ಯಮ ಸ್ಥಾಯಿದಲ್ಲಿ ಹಾಡಬೇಕು. ಧೀರ ಸಂಕರಾಭರಣದಲ್ಲಿ ಯಾವ ಸ್ವರ ಸ್ಥಾನಗಳು ಬರುತ್ತೆ ಶ್ರೀಕಾಂತ್ ಹೇಳ್ತೀರಾ? ಚತುಶ್ರುತಿ ನಿಷಧ. ಹೌದು. ಶುದ್ಧ ಮಧ್ಯಮ, ಚತುಶ್ರುತಿ, ಚತುಶ್ರುತಿ ದೈವತ, ಕಾಕಲಿ ನಿಷಾದ ಅಷ್ಟೇ. ಸಾನಿ ಸರಿ ಗ ಮ ಪದ. ಇದು ಆರೋಹಣ, ಹಾಡಿ ತೋರಿಸಿ. ಸಾನಿ ಸರಿ ಗ ಮ ಪದ ದ ಪ ಮ ಗ ರಿ ಸ ನಿ ಸ ದ ಪ ಮ ಗ ರಿ ಸ ನಿ ಸ. ಪದ್ಮನಾಭನ್, ಇದು ಆರೋಹಣ ಅವರೋಹಣ ಹಾಡಿ ತೋರಿಸ್ತೀರಾ? ಜಸ್ಟ್ ಒಂದು ಸತಿ ತರಿಕೆ ರಿಪೀಟ್ ಮಾಡ್ತೀರಾ ಸರ್, ಫಾರ್ ಮೈ ಬೆನಿಫಿಟ್? ರಮೇಶ್ ಹಾಡಿ ತೋರಿಸಿ. ಸ ನಿ ಸ ರಿ ಗ ಮ ಪ ದ ದ ಪ ಮ ಗ ರಿ ಸ ನಿ ಸ. ಆದ್ಯದಲ್ಲಿ ಶುದ್ಧ ಸಾಹಿತ್ಯ ಬರೆದುಕೊಳ್ಳಿ. ಪಲ್ಲವಿ ಕ್ಷೀರಾಬ್ಧಿ ಕನ್ನಿಗೆ ಶ್ರೀ ಮಹಾಲಕ್ಷ್ಮಿ ಬರೆದುಕೊಳ್ಳಿದ್ದೀರಾ? ಆರಿಗೆ ವಧುವಾಗುವೆ ನೀನು, ಆರಿಗೆ ವಧುವಾಗುವೆ ನೀನು. ಇದು ಪಲ್ಲವಿ ಆಗುತ್ತೆ. ಪ್ರಥಮ ಚರಣ ಶರದಿ ಬಂಧನ ರಾಮಚಂದ್ರ ಮೂರ್ತಿಗೋ. ಏನು ಬರ್ದಿದ್ದೀರಾ? ಶರದಿ ಬಂಧನ ರಾಮಚಂದ್ರ ಮೂರ್ತಿಗೋ. ಪರಮಾತ್ಮ ಅನಂತ ಪದ್ಮನಾಭನಿಗೋ. ಪರಮಾತ್ಮ ಅನಂತ ಪದ್ಮನಾಭನಿಗೋ. ಹೌದು, ಅನಂತ ಅಲ್ಲ, ಅನಂತ ಪದ್ಮನಾಭನಿಗೋ. ಅನಂತ ಪದ್ಮನಾಭ. ಸರಸಿಜನಾಭ ಶ್ರೀ ಜನಾರ್ದನ ಮೂರ್ತಿಗೋ.
ಸರಸಿ ಜನಾಭ ಶ್ರೀ ಜನಾರ್ದನ ಮೂರ್ತಿಗೋ. ಉಭಯ ಕಾವೇರಿ ರಂಗಪಟ್ಟಣದ ರಸಗೋ. ಉಭಯ ಕಾವೇರಿ ರಂಗಪಟ್ಟಣ ಪಟ್ಟಣದ ರಸಗೋ ಪಟ್ಟಣದ ರಸಗೋ. ಓಕೆ, ಎರಡನೇ ಚರಣ ಇದು ಮಣಿರಂಗು ರಾಗ, ಇದು ಯಮುನಾ ಕಲ್ಯಾಣಿ ರಾಗ ಆಗುತ್ತೆ. ಚಲುವ ಮೂರುತಿ ಬೇಲೂರ ಚೆನ್ನಿಗ ರಾಯನಿಗೋ. ಚಲುವ ಮೂರುತಿ ಬೇಲೂರ ಚೆನ್ನಿಗ ರಾಯನಿಗೋ. ಗಳತಿ ಪೇಳು ಉಡುಪಿ ಶ್ರೀಕೃಷ್ಣ ರಾಯನಿಗೋ. ಶ್ರೀಕಾಂತ್ ಬರೆದುಕೊಂಡಿದ್ದೀರಾ? ಗಳತಿ ಪೇಳು ಉಡುಪಿ ಶ್ರೀಕೃಷ್ಣ ರಾಯನಿಗೋ. ಇಲೆಯೊಳು ಪಾಂಡುರಂಗ ವಿಠಲನ ವಿಠಲ ರಾಯನಿಗೋ. ಪಾಂಡುರಂಗ ವಿಠಲ ರಾಯನಿಗೋ. ನಳಿನಾಕ್ಷಿ ಹೇಳಮ್ಮ ಬದರಿ ನಾರಾಯಣನಿಗೋ. ಬದರಿ ನಾರಾಯಣನಿಗೋ. ಓಕೆ, ಮೂರನೇ ಚರಣ ಇದು ದರ್ಬಾರಿ ಕನ್ನಡ ರಾಗ. ಮಲಯಜ ಗಂಧಿ ಬಿಂದು ಮಾಧವ ರಾಯನಿಗೋ. ಸುಲಭದೇವ ಪುರುಷೋತ್ತಮನಿಗೋ. ಪುರುಷೋತ್ತಮನಿಗೋ ಬರೆದುಕೊಂಡಿದ್ದೀರಾ? ಫಲದಾಯಕ ನಿತ್ಯ ಮಂಗಳದಾಯಕಗೋ. ಫಲದಾಯಕ ನಿತ್ಯ ಮಂಗಳದಾಯಕಗೋ. ಚೆಲುವೆನ ಚೆದ ಹೇಳು ಶ್ರೀ ವೆಂಕಟೇಶನಿಗೋ. ಬರೆದುಕೊಂಡಿದ್ದೀರಾ? ನಾಲ್ಕನೇ ಚರಣ ವಾಸವಾರ್ಚಿತ ಕಂಚಿ ವರದರಾಜನಿಗೋ. ವಾಸವಾರ್ಚಿತ ಕಂಚಿ ವರದರಾಜನಿಗೋ. ಆ ಶ್ರೀಮೂಷ್ಣದಲ್ಲಿ ಆದಿವರಾಹನಿಗೋ. ಆ ಶ್ರೀಮೂಷ್ಣದಲ್ಲಿ ಆದಿವರಾಹನಿಗೋ. ಶೇಷಶಾಯಿಯಾದ ಶ್ರೀಮನ್ನಾರಾಯಣಿಗೋ. ಶ್ರೀಮನ್ನಾರಾಯಣನಿಗೋ. ಶ್ರೀಮನ್ನಾರಾಯಣನಿಗೋ. ಸಾಸಿರ ನಾಮದ ದೇವ ಅಳಗರೀಸನಿಗೋ. ಅಳಗರೀಸನಿಗೋ. ಲಾಸ್ಟ್ ಚರಣ ಮಣಿರಂಗುರಾಗ. ಶರಣಾಗತ ವತ್ಸಲ ರಕ್ಷಕ. ಶರಣಾಗತ ರಕ್ಷಕ ಏನ್ ಬರೆದಿದ್ದೀರಾ? ಶರಣಾಗತ ರಕ್ಷಕ. ಸಾರಂಗಪಾಣಿಗೋ. ಶಾರಂಗಪಾಣಿಗೋ. ವರಗಳ ನೀಡುವ ಶ್ರೀನಿವಾಸನಿಗೋ. ವರಗಳ ನೀಡುವ ಶ್ರೀನಿವಾಸನಿಗೋ. ಕುರುಕುಲಾಂತಕ ರಾಜಗೋಪಾಲ ಮೂರ್ತಿಗೋ. ಕುರುಕುಲಾಂತ ಗುರುಕುಲಾಂತಕಲ್ಲ, ಕು ಅಂತ ಬರಬೇಕು. ಕುರುಕುಂದ ಕುಲಾಂತಕ ರಾಜಗೋಪಾಲ ಮೂರ್ತಿಗೋ. ಸ್ಥಿರವಾಗಿ ಪುರಂದರ ವಿಠಲ ರಾಯನಿಗೋ. ಸ್ಥಿರವಾಗಿ ಪುರಂದರ ವಿಠಲ ರಾಯನಿಗೋ. ಬರೆದುಕೊಂಡಿದ್ದೀರಾ? ಶುರು ಮಾಡ್ಬೋದಾ? ಆದಿತಾಳದಲ್ಲಿದೆ, ನಾನು ಹಾಡ್ತೀನಿ, ನೀವು ರಿಪೀಟ್ ಮಾಡಿ. ಏನಾದರೂ ಡೌಟ್ಸ್ ಇದ್ರೆ ತಕ್ಷಣ ಕೇಳ್ಬಿಡಿ. ಕ್ಷೀರಾಬ್ಧಿ ಕನ್ನಿಕೆ. ಕ್ಷೀರಾಬ್ಧಿ ಕನ್ನಿಗೆ ಶ್ರೀಮಹಾಲಕ್ಷ್ಮೀ. ಶ್ರೀಮಹಾಲಕ್ಷ್ಮೀ ಕ್ಷೀರಾಬ್ಧಿ ಕನ್ನಿಕೆ ಶ್ರೀಮಹಾಲಕ್ಷ್ಮೀ. ಕ್ಷೀರಾಬ್ಧಿ ಕನ್ನಿಗೆ ಶ್ರೀಮಹಾಲಕ್ಷ್ಮೀ. ಕ್ಷೀರಾಬ್ಧಿ ಕನ್ನಿಗೆ ಶ್ರೀಮಹಾಲಕ್ಷ್ಮೀ. ಕ್ಷೀರಾಬ್ಧಿ ಕನ್ನಿಗೆ ಶ್ರೀಮಹಾಲಕ್ಷ್ಮೀ. ಎರಡನೇ ಸಂಗತಿ ಕ್ಷೀರಾಬ್ಧಿ ಕನ್ನಿಗೆ ಶ್ರೀಮಹಾಲಕ್ಷ್ಮೀ. ಕ್ಷೀರಾಬ್ಧಿ ಕನ್ನಿಗೆ ಶ್ರೀಮಹಾಲಕ್ಷ್ಮೀ. ಎರಡು ಸಂಗತಿಗಳು ಹಾಡಿ ತೋರಿಸಿ. ಕ್ಷೀರಾಬ್ಧಿ ಕನ್ನಿಗೆ ಶ್ರೀಮಹಾಲಕ್ಷ್ಮೀ. ಕ್ಷೀರಾಬ್ಧಿ ಕನ್ನಿಗೆ ಶ್ರೀಮಹಾಲಕ್ಷ್ಮೀ. ಕ್ಷೀರಾಬ್ಧಿ ಕನ್ನಿಗೆ ಶ್ರೀಮಹಾಲಕ್ಷ್ಮೀ. ಕ್ಷೀರಾಬ್ಧಿ ಕನ್ನಿಗೆ ಶ್ರೀಮಹಾಲಕ್ಷ್ಮೀ.
ಯಾರಿಗೆ ವಧುವಾಗುವೆ ನೀನು, ಯಾರಿಗೆ ವಧುವಾಗುವೆ ನೀನು, ಕ್ಷೀರಾಭಿಕನ್ನಿಗೆ ಶ್ರೀಮಲಕ್ಷ್ಮೀ, ಕ್ಷೀರಾಭಿಕನ್ನಿಗೆ ಶ್ರೀಮಹಲಕ್ಷ್ಮೀ, ಯಾರಿಗೆ ವಧುವಾಗುವೆ ನೀನು, ಯಾರಿಗೆ ವಧುವಾಗುವೆ ನೀನು, ಕ್ಷೀರಾಭಿಕನ್ನಿಗೆ ಶ್ರೀಮಹಲಕ್ಷ್ಮೀ, ಯಾರಿಗೆ ವಧುವಾಗುವೆ ನೀನು, ಕ್ಷೀರಾಭಿಕನ್ನಿಗೆ ಶ್ರೀಮಹಲಕ್ಷ್ಮೀ, ಯಾರಿಗೆ ವಧುವಾಗುವೆ ನೀನು. ಇದು ಕ್ಲಿಯರ್ ಇದೇನ್ರಿ? ಈಗ ಫಸ್ಟ್ ಚರಣ ನೋಡೋಣ. ಶರದಿ ಬಂಧನ ರಾಮಚಂದ್ರ ಮೂರ್ತಿಗೋ, ಶರದಿ ಬಂಧನ ರಾಮಚಂದ್ರ ಮೂರ್ತಿಗೋ, ಶರದಿ ಬಂಧನ ರಾಮಚಂದ್ರ ಮೂರ್ತಿಗೋ, ಶರದಿ ಬಂಧನ ರಾಮಚಂದ್ರ ಮೂರ್ತಿಗೋ, ಪರಮಾತ್ಮ ಅನಂತ ಪದ್ಮನಾಭ ಗೋ, ಪರಮಾತ್ಮ ಅನಂತ ಪದ್ಮನಾಭ ಗೋ, ಶರದಿ ಬಂಧನ ರಾಮಚಂದ್ರ ಮೂರ್ತಿಗೋ, ಶರದಿ ಬಂಧನ ರಾಮಚಂದ್ರ ಮೂರ್ತಿಗೋ, ಪರಮಾತ್ಮ ಅನಂತ ಪದ್ಮನಾಭ ಗೋ, ಪರಮಾತ್ಮ ಅನಂತ ಪದ್ಮನಾಭ ಗೋ, ಸರಸಿ ಜನ ಭಜಿ ಜನಾರ್ದನ ಮೂರ್ತಿಗೋ, 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 ಉಭಯ ಕಾವೇರಿ ರಂಗ ಪಟ್ಟಣದ ರಸಗೋ, ಉಭಯ ಕಾವೇರಿ ರಂಗ ಪಟ್ಟಣದ ರಸಗೋ, ಸರಸಿ ಜನ ಭಜಿ ಜನಾರ್ದನ ಮೂರ್ತಿಗೋ, ಸರಸಿ ಜನ ಭಜಿ ಜನಾರ್ದನ ಮೂರ್ತಿಗೋ, ಉಭಯ ಕಾವೇರಿ ರಂಗ ಪಟ್ಟಣದ ರಸಗೋ, 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 ಕ್ಷೀರಾಬ್ಧಿ ಕನ್ನಿಗೆ ಶ್ರೀಮಹಾಲಕ್ಷ್ಮೀ, ಕ್ಷೀರಾಬ್ಧಿ ಕನ್ನಿಗೆ ಶ್ರೀಮಹಾಲಕ್ಷ್ಮೀ, ಯಾರಿಗೆ ವಧುವಾಗುವೆ ನೀನು, ಯಾರಿಗೆ ವಧುವಾಗುವೆ ನೀನು. ಇವತ್ತು ಇಷ್ಟು ಸಾಕು. ನೀವು ದಯವಿಟ್ಟು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ ಬನ್ನಿ. ಸರಿ ಮೇಷ್ಮ. ಆಮೇಲೆ ಎರಡನೇ ಚರಣ, ಮೂರನೇ ಚರಣ, ನಾಲ್ಕನೇ ಚರಣ, ಐದನೇ ಚರಣ ನೋಡೋಣ. ಸರಿ, ಹೋಗಿ ಬನ್ನಿ. ನಮಸ್ಕಾರ. ನಮಸ್ಕಾರ. ಇಷ್ಟು ಹೊತ್ತು ನಮ್ಮ ಸಂಗೀತ ಶಾಲೆ ಕಾರ್ಯಕ್ರಮ ಕೇಳಿದ್ರಿ. ಸಂಗೀತ ವಿದ್ವಾಂಸರಾದ ಡಾಕ್ಟರ್ ಮುರಳೀಧರ್ ಕಂಚಿಯವರು ನಮಗಾಗಿ ದಾಸರ ಪದಗಳನ್ನ, ಕೀರ್ತನೆಗಳನ್ನ ಹೇಳ್ಕೊಟ್ರು. ಧನ್ಯವಾದಗಳು.